ಈಗ ನಮ್ಮ ಜೊತೆಯಲ್ಲಿ ಮಾರಸಂದ್ರ ಮುನಿಯಪ್ಪ ಸರು, ಕರ್ನಾಟಕ ಬಹುಜನ್ ಸಮಾಜ್ ಪಾರ್ಟಿ ಕೋಆರ್ಡಿನೇಟರ್ ಆದ ನಮ್ಮ BSPಯಿಂದ ಮಾತ್ರನೇ ದಲಿತ ಮುಖ್ಯಮಂತ್ರಿ ಸಾಧ್ಯ, ಯಾವ ಪಕ್ಷನೂ ಮಾಡಲ್ಲ ಇದರ ಬಗ್ಗೆ. ಏನು ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರ ಚರ್ಚೆ ಆಗ್ತದೆ, ಅದು ಒಂದು ರೀತಿಯ ನಗುಪಾಟ್ಲಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಯಾಕೆಂದರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇದುವರೆಗೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇತರ ಯಾವುದೇ ಪಕ್ಷಗಳಿರ್ಬೋದು, ದಲಿತರನ್ನ ಓಟ್ ಹಾಕೋಕ್ಕೆ ಮಾತ್ರ ಓಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಂತಾರೆ ಹೊರತು ಯಾವುದೇ ಕಾರಣದಿಂದ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಚುನಾವಣೆ ಬಂದಾಗೂ ಒಂದೊಂದು ಟೈಮಲ್ಲಿ ಹಿಂಗೆ ಹೇಳ್ತಾ ಇರ್ತಾರೆ. ಆಲ್ ಓವರ್ ಇಂಡಿಯಾ ನೋಡಿ, ಒಂದು 80 MP ಇತ್ತು ಯಾರ ಹತ್ರ, ಜಗಜ್ಜನರಾಮ್ ಸಾಹೇಬ್ರ ಹತ್ರ, ಅವರಿಗೆ ಪ್ರಧಾನಮಂತ್ರಿ ಮಾಡ್ತೀವಿ ಅಂದರು, ಕಾಂಗ್ರೆಸ್ಸವರು ಮಾಡಲಿಲ್ಲ. ಏನು ಅವರು ಶರಣ್ ಸಿಂಗ್ ಹತ್ರ 40 MP ಇತ್ತು, ಅವ್ರಿಗೆ ಪ್ರಧಾನಮಂತ್ರಿ ಮಾಡಿದ್ರು ಆ ಟೈಮಲ್ಲಿ, ಎಮರ್ಜೆನ್ಸಿ ಅನಂತರ ದಿನಗಳಲ್ಲಿ. ಅದೇ ಥರ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಸವಲಿಂಗಪ್ಪನ CM ಮಾಡ್ತೀವಿ ಅಂತ ಹೇಳಿದರು, ಎನ್ರ ಚೇನ್ ಮಾಡ್ತೀವಿ ಅಂತ ಹೇಳಿದರು, ಮಲ್ಲಿಕಾರ್ಜುನ ಖರ್ಗೆ ಮಾಡ್ತೀವಿ ಅಂತ 2-3 ಇಲೆಕ್ಷನಲ್ಲಿ ಕಾಂಗ್ರೆಸ್ಸವ್ರು ಗೆದ್ದರು, ಆಮೇಲೆ ಪರಮೇಶ್ವರನ ಮಾಡ್ತೀವಿ ಅಂತ ಹೇಳಿದರು. ಆವಾಗ ಬೇರೆ ಬೇರೆ CMಗಳಾದರು. ಈಗ ಮತ್ತೆ ಎಲೆಕ್ಷನ್ ಬಂದಿದೆ, ಮತ್ತೆ ದಲಿತ CM ಅನ್ನೋದು ಸುಮ್ಮನೆ ಚರ್ಚೆಗೆ ಬಿಟ್ಟಿದ್ದಾರೆ ಅಷ್ಟೇ, ಅದು ಸಾಧ್ಯವಿಲ್ಲ. ಏನಾದರೂ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾರಾದರೂ ಈ ದೇಶದ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಅದು ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಈಗಾಗಲೇ ಉದಾಹರಣೆಗಿದೆ, ಬಹುಜನ ಸಮಾಜ ಪಾರ್ಟಿ ಒಂದು ದಲಿತ್ ಬೇಸ್ ಪಾರ್ಟಿ, ದಲಿತರು, ಹಿಂದುಳ ವರ್ಗದವರು, ಮುಸಲ್ಮಾನರು ಒಳಗೊಂಡಂಥ ಇದು ದಲಿತ್ ಬೇಸ್ಡ್ ಪಾರ್ಟಿ ಇರೋದರಿಂದ ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ಪಾರ್ಟಿ ನಡೀತಾ ಇದೆ, ಕೇಡರ್ ಬೇಸ್ ಪಾರ್ಟಿ ಇದು. ಬಹುಜನ ಸಮಾಜ ಪಾರ್ಟಿಯಲ್ಲಿ ಲಿಕ್ಕರ್ ಕೊಡೋದು, ದುಡ್ಡು ಕೊಡೋದು, ಆಮೇಲೆ ಸೀರೆ ಕುಪ್ಸ ಕೊಡೋದು, ಬಿರಿಯಾನಿ ಕೊಡೋದು, ಮ್ಯಾನಿಫೆಸ್ಟೋ ಹೇಳೋದು ಇವೆಲ್ಲ ಏನಿಲ್ಲ. ಆಮೇಲೆ ದೇಶದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಬಹುಜನ ಸಮಾಜ ಪಾರ್ಟಿ 7 ನ್ಯಾಷನಲ್ ಪಾರ್ಟಿ ಇದೆ. 7 ನ್ಯಾಷನಲ್ ಪಾರ್ಟಿಯಲ್ಲಿ 3ನೇ ದೊಡ್ಡ ಪಾರ್ಟಿ ಬಹುಜನ ಸಮಾಜ ಪಾರ್ಟಿ. ಬಹುಜನ ಸಮಾಜ ಪಾರ್ಟಿಯಲ್ಲಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಇವತ್ತು ಉದಾಹರಣೆಗಿದೆ. 1995 ದೇಶದಲ್ಲಿ ಭಾಳ ದೊಡ್ಡ ರಾಜ್ಯ ಅಂದರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ 85 MP ಇತ್ತವಾಗ, 425-430 MLA ಇತ್ತು. ಅಂಥ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯಿಂದ ಕಾಂಚನರಾಮ್ ಸಾಹೇಬರು ಅಕ್ಕ ಮಾಯಾವತಿಯವ್ರನ್ನ 95 CM ಮಾಡಿದ್ರು, 97 CM ಮಾಡಿದ್ರು, 2002 CM ಆದರು, 2007 ನಾವೇ ಸ್ವಂತವಾಗಿ ಸರ್ಕಾರ ಮಾಡೋಂಗೆ ಆಯಿತು. ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ಸಂವಿಧಾನ ಇದೆ, ಆ ಸಂವಿಧಾನವನ್ನು ಜಾರಿ ಮಾಡಿದರೆ 10-20 ವರ್ಷದೊಳಗಡೆ ಜಾತಿಯೂ ಇರಲ್ಲ, ಮೇಲ್ಜಾತಿ, ಕೆಳಜಾತಿ, ಬಡವ ಶ್ರೀಮಂತ ಅಂತ ತಾರತಮ್ಯ ಇರಲ್ಲ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರ್ಕೊಟ್ಟಾಗಿ ಹೇಳಿದ್ದಾರೆ ನೆಹರು ಮುಂದೆ. ಆ ಥರ ಅಂಬೇಡ್ಕರ್ ಸಂವಿಧಾನವನ್ನು 100-100 ಅಕ್ಕ ಮಾಯಾವತಿ ಉಕ್ಕಿನ ಮಹಿಳೆಯವರು ಉತ್ತರ ಪ್ರದೇಶದಲ್ಲಿ ಮಾಡಿದರು. ಉದಾಹರಣೆಗೆ ಅಲ್ಲಿ 1,20,000 ಎಕರೆ ಭೂಮಿಯನ್ನು 30-40 ಲಕ್ಷ ಜನಕ್ಕೆ 3-3 ಎಕರೆ ಭೂಮಿಯನ್ನು ಕೊಟ್ಟು ನೀರಾವರಿ ಮಾಡಿದರು. ಯಾಕೆಂದರೆ ದಲಿತರ ಸಂಖ್ಯೆ ಜಾಸ್ತಿ ಇದೆ ದೇಶದಲ್ಲಿ, ಸುಮಾರು 35 ಕೋಟಿ ಇದ್ದಾರೆ, ಕರ್ನಾಟಕದಲ್ಲಿ 1.5 ಕೋಟಿ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ ಭಾಳ ಕಮ್ಮಿ ಸಂಖ್ಯೆ ಇರತಕ್ಕಂಥ ಅಲ್ಪಸಂಖ್ಯಾತರಲ್ಲಿ CM ಆಗಿದ್ದಾರೆ. ನೋಡಿ, ಉದಾಹರಣೆಗೆ ಲಿಂಗಾಯತರು ಒಂದು 12-13% ಇದ್ದಾರೆ, ಅವರು 13 ಸಾರಿ CM ಆಗಿವರೆ. ಒಕ್ಕಲಿಗರು ಒಂದು 10-11% 11 ಜಿಲ್ಲೆಯಲ್ಲಿದ್ದಾರೆ, ಅವರು ಕೂಡ 8 ಸಾರಿ CM ಆಗಿವರೆ, 1 ಸಾರಿ ಪ್ರಧಾನಮಂತ್ರಿ ಆಗಿವರೆ. ಬ್ರಾಹ್ಮಣರು ಒಂದು 0.5% ಇದ್ದಾರೆ, ಅವರು 3 ಸಾರಿ CM ಆಗಿವರೆ. OBCಗಳಲ್ಲಿ ಸಿದ್ದರಾಮಯ್ಯ ಮತ್ತು ದೇವರಾಜ ಅರಸು, ಆಮೇಲೆ ಬಂಗಾರಪ್ಪ, ಈರಪ್ಪ ಮೊಯ್ಲಿನ ಒಳಗೊಂಡಂಗೆ ಅವರು ಕೂಡ ಒಂದು 5 ಸಾರಿ CM ಆಗಿದ್ದಾರೆ. ಒಬ್ಬರು ಕೂಡ MLA 1% ಓಟಿಲ್ಲ, ಧರ್ಮಸಿಂಗ್ ಅವರು ರಜಪೂತ್ ವೈಶ್ಯರು, ಬಟ್ ಅವರು ಕೂಡ CM ಆಗಿವರೆ. ಕರ್ನಾಟಕ ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಗಿಂಪಿಸ್ಟ್ ಅಂತ ಹೇಳೋದೆಲ್ಲ ಬಿಟ್ಟು ಇವೆಲ್ಲ ಸುಳ್ಳು, ಅವರೇನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಕೂಡ ಅದೇನನ್ನು ಸಾಧ್ಯವಿದೆ ಅನ್ನೋದಾದರೆ ಅದು ಬಹುಜನ ಸಮಾಜ ಪಾರ್ಟಿನಲ್ಲಿ ಮಾತ್ರ ಸಾಧ್ಯ. ಈಗಾಗಲೇ ನಿಮಗೆ ಗೊತ್ತಿದೆ, 2009-2014 ಬಹುಜನ ಸಮಾಜ ಪಾರ್ಟಿಯಲ್ಲಿ 41 MP ಇತ್ತು ಲೋಕಸಭಾ ರಾಜ್ಯಸಭಾ. ಕೆಟ್ಟ ಬಿಲ್ಲನ್ನು ತಡೆಯೋರು, ಒಳ್ಳೆ ಬಿಲ್ಲನ್ನು ಪಾಸ್ ಮಾಡೋರು. ಅದೇ ರೀತಿ ಒಂದು ಪ್ರಮೋಷನ್ ರಿಸರ್ವೇಷನ್ ವಿಚಾರ ಬಂದ ಅಕ್ಕ ಮಾಯಾವತಿಯವರು ಭಾಳ ಹೋರಾಟ ಮಾಡಿ ದೇಶದಗೆ SST ನೌಕರಿಗೆ ಅನುಕೂಲ ಆಗಲಿ ಅಂತ ರಾಜ್ಯಸಭಾದಲ್ಲಿ ಪಾಸ್ ಮಾಡಿಸಿದರು. ಮತ್ತು 2012 ಲೋಕಸಭಾದಲ್ಲಿ ಸೋನಿಯಾ ಗಾಂಧಿ ನಿಂತ್ಕೊಂಡು ತಡೆದ್ಬಿಟ್ರು. ಹಾಗಾಗಿ ಇವತ್ತು ದೇಶದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಾಳ ತೊಂದರೆ ದಿನ ಇದ್ದಾವೆ. ಈ ದೇಶದಲ್ಲಿ ಇವತ್ತು 35 ಕೋಟಿ ಇರತಕ್ಕಂಥ ದಲಿತರಲ್ಲಿ ಕನಿಷ್ಠ ಊಟ ಬಟ್ಟೆ ಅನುಕೂಲ ಇರತಕ್ಕಂಥ ಜನ ಕನಿಷ್ಠ 10% ಜನ ಇರ್ಬೋದು, ಇನ್ನು 90% ಜನ ಭಾಳ ತೊಂದರೆಯಲ್ಲಿದ್ದಾರೆ. ಅದೇ ಥರ ಹಿಂದುಳ ವರ್ಗದಲ್ಲಿ ಒಂದು 30% ಇರೋದ್ರಿಂದ 70% ಭಾಳ ತೊಂದರೆಗಿದ್ದಾರೆ. ಮುಸ್ಲ್ಮಾನರಲ್ಲಿ ಒಂದು 5% ಜನ ಕಾರು, ಬಂಗ್ಲಾ, ವ್ಯಾಪಾರ, ಗೀಪಾರ, ರಾಜಕಾರಣ ಇರ್ಬೋದು, ಇನ್ನು 95% ಭಾಳ ಈನಿಸಿದೆ ಬರುತ್ತಾರೆ. ಇದರಿಂದ ದಲಿತರಾಗಿರೋ ಜನ ಚಿದ್ರ ಚಿದ್ರ ಆಗೋದನ್ನು ಬಿಟ್ಟು ಬಹುಜನ ಸಮಾಜ ಪಾರ್ಟಿ, ಕರ್ಸಿನ ಒಂದು ಪಾರ್ಟಿ, ಕಾಂಚೀರಾಮ್ ಅಂಬೇಡ್ಕರ್ ಪಾರ್ಟಿ, ಇದು BSP ಪಾರ್ಟಿ, BSP ಪಾರ್ಟಿ ನೀವು ಬೆಂಬಲ ಕೊಟ್ಟು ನೀವು ರೂಲರ್ಸ್ ಆದರೆ ಮಾತ್ರ ನೀವು ಬದುಕೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯವಿಲ್ಲ. ಉದಾಹರಣೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ
ಹತ್ತು ಲಕ್ಷ ಎಕರೆ ಭೂಮಿಗೆ ಎಲ್ಲ ದಲಿತರು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರು ಅರ್ಜಿ ಹಾಕ್ಕೊಂಡವ್ರೆ 50-53 30 ವರ್ಷದಿಂದ ಪತ್ರ ಕೊಟ್ಟಿಲ್ಲ ಅವರಿಗೆ. 8 ಲಕ್ಷ ಮನೆಗಳಿಗೆ ಪತ್ರ ಬರೋ 90% ಇದುವರೆಗೂ ಅವ್ರಿಗೆ ಪತ್ರ ಕೊಟ್ಟಿಲ್ಲ. 33,000 ಹಳ್ಳಿಗೆ 11,000 ಹಳ್ಳಿಯಲ್ಲಿ ಇವತ್ತು ಕೂಡ ಮಶಾಣ ಇಲ್ಲ. ಬೆಂಗಳೂರು ಸುತ್ತಮುತ್ತ ಗ್ರೀನ್ ಬೆಲ್ಟಲ್ಲಿ 40,000 ಎಕರೆ ಜಮೀನಿದೆ, ಅದಕ್ಕೆ ಇನ್ನುವರೆಗೂ ಪತ್ರ ಬಂದಿಲ್ಲ. ಅದೇ ಥರ ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ತಾಲೂಕು ಆಫೀಸ್ಗೆ ಹೋಗಲಿ, ಎಲ್ಲಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಇಡೀ BJP ಗೌರ್ಮೆಂಟ್ ಕೂಡ ಇಲ್ಲಿದೆ. ಇವರೊಂದು ರೀತಿಯ 80% ಎಲ್ಲ MLAಗಳು ಮಿನಿಸ್ಟ್ರುಗಳು ಎಲ್ಲ ರೀತಿಯ ರಿಯಲ್ ಎಸ್ಟೇಟನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ರಕ್ಷಣೆ ಸಿಗ್ತಾ ಇಲ್ಲ, ರೆವಿನ್ಯೂಲ್ಲಿ ಕೆಲಸಗಳಾಗ್ತಾ ಇಲ್ಲ. ಹಾಗಾಗಿ ಭಾಳಷ್ಟು ತೊಂದರೆಗಳಲ್ಲಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಕೂಡ 2023 ಬರ್ತಕ್ಕಂಥ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಾರ್ಟಿನ ಒಂದು 25 ಎಲೆಕ್ಷನ್ MLAಗಳು ಗೆಲ್ಲಿಸಿದರೆ ನಾವು ಕೋಯಲೇಷನ್ ಗೌರ್ಮೆಂಟಲ್ಲಿ ಭಾಗವಹಿಸಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನೆನೆಸು ಮಾಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ರೂಲಿಂಗ್ ಇದ್ದರೆ ರೂಲಿಂಗ್ ಆಪೋಷನ್ ಇರಬೇಕು, ಆಪೋಷನ್ ರೂಲಿಂಗ್ನ ಸ್ಟ್ರಾಂಗ್ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಲೆಕ್ಟ್ರಿಕ್ ಮೀಟಿಂಗ್ ಮಿಷಿನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನ ಯೂಸ್ ಮಾಡಿ BJP ಈ ದೇಶದಲ್ಲಿ ಆಪೋಷನ್ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಈ ಒಂದು ಕೋಮುವಾದಿ ಪಾರ್ಟಿ ನ್ಯಾಷನಲ್ ಲೆವೆಲ್ಲಾಗಿದೆ. ಇವತ್ತು ನೋಡಿ, ED ಅವ್ರ ಕೈಲಿದೆ, CBI ಅವ್ರ ಕೈಲಿದೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವ್ರ ಕೈಲಿದೆ, ಮೀಡಿಯಾ ಅವ್ರ ಕೈಲಿದೆ, ಮನಿ ಇಟ್ಕೊಂಡು ಇವತ್ತು ಈ ಬಹುಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ದೇವರು ದಿಂಡ್ರು ಮೂಢನಂಬಿಕೆಗಳು ಇವೆಲ್ಲ ಇಟ್ಟು ತಪ್ಪಿಸ್ತಾವ್ರೆ. ಅದರಿಂದ ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರ ಕರ್ನಾಟಕದಲ್ಲಿ ಆದರೂ ಕೂಡ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯವೇ ಹೊರತು, ಈ ಬೇರೆ ಬೇರೆ ಪಾರ್ಟಿಗೆ ಮಾಡ್ತಾರೆ ಅಂತ ಸುಮ್ಮನೆ ಹೇಳಿ ದಲಿತರನ್ನ ಮಿಸ್ಗೈಡ್ ಮಾಡಿ ಓಟಿನ ತರಣ ಅಲ್ಲಾಕ್ಸೋ ಕೆಲಸನ ಈ ಕಾಂಗ್ರೆಸ್ BJP ದಳದಾಗಿರೋ ಕೆಲಸ ಮಾಡಬಾರ್ದು, ನಿಲ್ಲಿಸಬೇಕು. ಅದು ಚೀಫ್ ಮಿನಿಸ್ಟರ್ ಆಗಿ ಬೇರೆ ಪಾರ್ಟಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಅದೇನನ್ನು ಸಾಧ್ಯ ಇದೆ ಅಂದರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗೋದು ಅಕ್ಕ ಮಾಯಾವತಿ ಇದು BSPಯಿಂದ ಮಾತ್ರ. ಚೀಫ್ ಮಿನಿಸ್ಟರ್ ಆಗಿ ಸಾಧ್ಯವಿರೋದು ಅದು ಇಲ್ಲಿ BSPಯಿಂದ ಮಾತ್ರ. ಈಗ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, BBMP ಎಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ ಸರ್, ಈಗ ಪ್ರಿಪ್ರೇಷನ್ಸ್ ಯಾವ ಥರ ಇದೆ ಎಲ್ಲ ಬೆಂಗಳೂರು BBMPಯಲ್ಲಿ ಕಾಂಟೆಸ್ಟು ಆ ಥರ ಸರ್? ಈಗ ಪಂಚಾಯಿತಿ ಎಲೆಕ್ಷನ್ ಆಗಿದೆ, ಅದು ಸಿಂಬಲ್ ಇರಲಿಲ್ಲ. ನಾವು ಹೆಚ್ಚು ಕಡಿಮೆ ಒಂದು 350 ಗೆದ್ದಿದ್ದೀವಿ. ಒಂದು 20-25 ಕಡೆ ಉಪಾಧ್ಯಕ್ಷರು ಅಧ್ಯಕ್ಷರೆಲ್ಲ ಕೂಡ ಆಗಿದ್ದಾರೆ ಪಂಚಾಯತಿನಲ್ಲಿ. ಇಲ್ಲಿ ಎಲ್ಲೆಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸ್ವಲ್ಪ ಸಂಘಟನೆ ಕೇಡರ್ಬೇಸಾಗಿದೆ, ಅಂಥ ಕಡೆ ನಾವು ಸ್ಪರ್ಧೆ ಮಾಡ್ತೀವಿ. ಯಾಕಂದ್ರೆ ನಾವು ಬೇರೆ ಬೇರೆ ಪಾರ್ಟಿಯವ್ರಿಗೇನು ಚುನಾವಣೆ ಅಂದರೆ ಏನಂದರೆ ಒಂದು ಓಟಿಗೆ 500-1,000 ರೂಪಾಯಿ ಕೊಡ್ತಾರೆ, ಸೀರೆ ಕುಪ್ಸ ಕೊಡ್ತಾರೆ, ಲಿಕ್ಕರ್ ಕೊಡ್ತಾರೆ, ಬಾಡು ಕೊಡ್ತಾರೆ, ಓಟನ್ನು ಹೊಡ್ಕೊಂಡು ಹೋಗ್ತಾರೆ. ಬಹುಜನ ಸಮಾಜ ಪಾರ್ಟಿ ಹಂಗಲ್ಲ, ದಲಿತರಿಗಿರೋ ಉಪಜಾತಿಗಳನ್ನು, ಹಿಂದುಳಿದ ವರ್ಗದಿರೋ ಉಪಜಾತಿಗಳನ್ನು, ಮುಸ್ಲಿಮರನ್ನು, ಮೇಲ್ಜಾತಿ ಬಡವರನ್ನು ಸೇರಿಸಿ ಆರ್ಗನೈಸ್ ಮಾಡೋದು. ಅದು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮೀಟಿಂಗ್ ಕರೆದು ನಾವು ಮಾತಾಡಿದ್ದೀವಿ. ಎಲ್ಲೆಲ್ಲಿ ನಾವು ಸ್ಪರ್ಧೆ ಮಾಡೋಕ್ಕಾಗ್ತದೆ ಅಂದರೆ ಎಲ್ಲ ಜಿಲ್ಲೆದಲ್ಲೂ ನಾವು ಸ್ಪರ್ಧೆಯನ್ನು ಮಾಡ್ತೀವಿ. ಸೊ ಈಗ 2018 ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಸರ್, ಮೆಸೇಜ್ ಪ್ರಕಾರ ನೀವು ಕೂಡ ಕೆಲವು ಕಡೆ ಬೇಸರ ವ್ಯಕ್ತಪಡಿಸಿದ್ರೆ ಅಲಯನ್ಸ್ ಬಗ್ಗೆ, ಯಾಕಂದರೆ ಒಂದು 5-6 ನೀವು ಗೆದ್ಕೊಬೋದು ಅಂತೇಳ್ಬಿಟ್ಟು ಹೇಳಿದ್ರೆ ಕೆಲವು ಕಡೆ, ಅಲಯನ್ಸು ಒಳ್ಳೇದಾ ಕೆಟ್ಟದ್ದಾ ಅನ್ನೋದು? ಇಲ್ಲ, ಅಲಿಯನ್ಸ್ ವಿಚಾರ ನಾನು ಮಾತಾಡೋಕ್ಕೆ ಬರಲ್ಲ. ಅದು ನ್ಯಾಷನಲ್ ಪ್ರೆಸಿಡೆಂಟ್ ಅಕ್ಕ ಮಾಯಾವತಿ ಅವರು ಅಲಿಯನ್ಸ್ ಮಾಡಿದರು. ಅಲಿಯನ್ಸಿಂದ ನಮಗೆ ದಳಕ್ಕೆ ಒಂದು 15-20 ಸೀಟ್ ಅವ್ರಿಗೆ ಪ್ಲಸ್ ಆಯಿತು, ನಮಗೆ ಭಾಳ ಲಾಸ್ ಆಯಿತು. ಅಲಿಯನ್ಸ್ಗೆ ಹೋಗೋದ್ರಿಂದ BSP ಪಾರ್ಟಿಗೇನು ಅನುಕೂಲ ಆಗಲ್ಲ. ನಾವು ನಮ್ಮ ಪಾರ್ಟಿಗೆ ನಾವು ಸ್ವಂತವಾಗಿ ಸ್ಪರ್ಧೆ ಮಾಡಿದ್ರೇ ನಮ್ಗೆ ಓಟು ಬರ್ತದೆ, ಸೀಟು ಬರ್ತದೆ. ಸೊ ಈಗ ನಮ್ಮ ಜೊತೆಯಲ್ಲಿ ಮಾರಸಂದ್ರ ಮುನಿಯಪ್ಪ ಸರ್, ಕರ್ನಾಟಕ ಬಹುಜನ್ ಸಮಾಜ್ ಪಾರ್ಟಿ ಕೋಆರ್ಡಿನೇಟರ್ ಆದ ಸರ್, ನಮ್ಮ BSPಯಿಂದ ಮಾತ್ರನೇ ದಲಿತ ಮುಖ್ಯಮಂತ್ರಿ ಸಾಧ್ಯ ಅಂತ ಹೇಳಿದರು. ಇದನ್ನು ನಾವೆಲ್ಲ ತುಂಬ ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಬೇಕು ಇದನ್ನೆಲ್ಲ. ಸೊ ಜೈ ಭೀಮ್ ಸರ್.